ಇನ್ನು ಕಾವೇರಿ ಮಾತೆ ತೀರ್ಥರೂಪಿಣಿಯಾಗಿ ದರ್ಶನ ನೀಡೋಕೆ ಕ್ಷಣಗಣನೆ ಆರಂಭ ಆಗಿದೆ ಇನ್ನು ಮಧ್ಯಾಹ್ನ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಕರ ಲಗ್ನದಲ್ಲಿ ತೀರ್ಥೋದ್ಭವ ಆಗಲಿದೆ ಬ್ರಹ್ಮಕುಂಡಿಕೆಯ ಬಳಿ ಈಗಾಗಲೇ ಪೂಜಾ ಕೈಂಕರ್ಯಗಳು ಆರಂಭ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಬ್ರಹ್ಮಕುಂಡಿಕೆ ಅಗಸ್ತೇಶ್ವರ ದೇವಾಲಯ ಮತ್ತು ಭಾಗಮಂಡಲ ದೇವಾಲಯಗಳಿಗೆ ವಿದ್ಯುತ್ ದೀಪ ಮತ್ತು ಪುಷ್ಪಾಲಂಕಾರ ಮಾಡಲಾಗಿದೆ ಇನ್ನು ಮಧ್ಯಾಹ್ನ ಕನ್ನಡ ನಾಡಿನ ಜೀವನದಿಯ ಉಗಮ ಸ್ಥಾನದಲ್ಲಿ ಪವಿತ್ರ ತೀರ್ಥೋದ್ಭವ ನಡೆಯಲಿದೆ ಈ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋಕೆ ಸಾವಿರಾರು ಭಕ್ತರು ಕಾತುರದಿಂದ ಕಾಯ್ತಿದ್ದಾರೆ ಗಂಟೆ ಹನ್ನೊಂದು ನಿಮಿಷಕ್ಕೆ ಸೊ ಇನ್ನು ಕೆಲ ನಿಮಿಷಗಳಷ್ಟೇ ಬಾಕಿ ಉಳಿದುಕೊಂಡಿದೆ ಕಾವೇರಿ ಮಾತೆಯ ತೀರ್ಥರೂಪಿಣಿಯಾಗಿ ದರ್ಶನ ನೀಡೋದಕ್ಕೆ ಸೊ ಒಂದ್ ಗಂಟೆ ಹನ್ನೊಂದು ನಿಮಿಷಕ್ಕೆ ಅದು ಮಕರ ಲಗ್ನದಲ್ಲಿ ತೀರ್ಥೋದ್ಭವ ಆಗತ್ತೆ ಆ ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ ಮತ್ತು ಅಲ್ಲಿ ಏನೆಲ್ಲ ಪೂಜೆ ಪುನಸ್ಕಾರಗಳಿಗೆ ಸಿದ್ಧತೆಗಳು ಕೂಡ ಆಗಿದೆ ಬ್ರಹ್ಮಕುಂಡಿಕೆಯ ಬಳಿ ಈಗಾಗಲೇ ಪೂಜಾ ಕೈಂಕರ್ಯಗಳನ್ನು ಆರಂಭ ಮಾಡಿಕೊಂಡಿದ್ದಾರೆ ಬ್ರಹ್ಮಕುಂಡಿಕೆ ಮತ್ತು ಅಗಸ್ತೇಶ್ವರ ದೇವಾಲಯ ಹಾಗೆ ಭಾಗಮಂಡಲ ದೇವಾಲಯಗಳಿಗೆ ಸಂಪೂರ್ಣವಾಗಿ ವಿದ್ಯುತ್ ದೀಪದ ಅಲಂಕಾರವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಮತ್ತು ಇಡೀ ದೇವಸ್ಥಾನ ಸುತ್ತಮುತ್ತ ಎಲ್ಲ ಪುಷ್ಪಾಲಂಕಾರಗಳನ್ನು ಮಾಡಲಾಗಿದೆ ಕೊಡಗಿನ ತಲಕಾವೇರಿಯಲ್ಲಿ ಇವತ್ತು ಮಧ್ಯಾಹ್ನ ಕನ್ನಡ ನಾಡಿನ ಜೀವನದಿಯ ಉಗಮ ಸ್ಥಾನ ಸೊ ಅಲ್ಲಿ ಪವಿತ್ರ ತೀರ್ಥೋದ್ಭವ ಆಗುತ್ತೆ ಆ ಕ್ಷಣಕ್ಕಾಗಿ ಒಂದು ಕಡೆ ನೋಡ್ತಾ ಇದ್ದೀರಾ ಈಗಾಗಲೇ ಅಲ್ಲಿ ಜನ ನೆರೆದಿರುವಂಥದ್ದು ಪೂಜೆ ಪುನಸ್ಕಾರಕ್ಕೆ ಅಂಥೇಳಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಒಂದು ರೀತಿಯ ವಿಸ್ಮಯ ಅದು ಕನ್ನಡ ನಾಡಿನ ಜೀವನದಿ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಕಾವೇರಿಯ ಉಗಮಸ್ಥಾನ ತಲಕಾವೇರಿಯಲ್ಲಿ ಇವತ್ತು ಇನ್ನು ಕೆಲ ಕ್ಷಣಗಳು ಅಂದರೆ ಇನ್ನೊಂದಿಷ್ಟು ನಿಮಿಷಗಳಷ್ಟೇ ಬಾಕಿ ಇದೆ ತೀರ್ಥೋದ್ಭವ ಆಗಲಿಕ್ಕೆ ಸೊ ಬಹಳ ವಿಶೇಷವಾದಂಥ ವಿಸ್ಮಯವಾದಂಥ ಒಂದು ಸಂದರ್ಭ ಇದು ಹೀಗಾಗಿ ಇದನ್ನು ಕಣ್ತುಂಬಿಕೊಳ್ಳೋಕೆ ಸಾವಿರಾರು ಭಕ್ತರು ಅಲ್ಲಿ ಕಾತರದಿಂದ ಕಾಯ್ತಿದ್ದಾರೆ ಎರಡು ರಾಜ್ಯಗಳಲ್ಲಿ ಹರಿಯುವಂತಹ ದೊಡ್ಡ ನದಿ ಕಾವೇರಿಯ ಉಗಮ ಸ್ಥಾನ ಈ ತಲಕಾವೇರಿಯಲ್ಲಿ ಇವತ್ತು ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ತೀರ್ಥೋದ್ಭವ ಆಗುತ್ತೆ ಅದರ ಉಗಮ ಸ್ಥಾನದಲ್ಲಿ ಆ ಕ್ಷಣವನ್ನು ಕಣ್ತುಂಬಿಕೊಳ್ಳಬೇಕು ಭಕ್ತಿ ಭಾವದಿಂದ ಸಾವಿರಾರು ಭಕ್ತರು ನೆರೆದಿದ್ದಾರೆ ಇನ್ನೇನು ಬಹಳ ಸಮಯ ಬಾಕಿ ಉಳಿದಿಲ್ಲ ಇನ್ನೊಂದು ಐದು ನಿಮಿಷ ಬಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಬಾಕಿ ಇದೆ ನಿಗದಿಯಾಗಿರುವಂಥ ಲಗ್ನದ ಹಾಗೆ ಮಕರ ಲಗ್ನದಲ್ಲಿ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಇಲ್ಲಿ ತೀರ್ಥೋದ್ಭವ ಆಗುತ್ತೆ ಸೊ ಹೀಗಾಗಿ ಸಂಪೂರ್ಣವಾಗಿ ಹಬ್ಬದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿರೋದು ದೇವಸ್ಥಾನ ಅಲ್ಲಿನ ಆವರಣ ಸುತ್ತಮುತ್ತ ಎಲ್ಲವೂ ಕೂಡ ಸಂಪೂರ್ಣ ಪುಷ್ಪಗಳಿಂದ ಅಲಂಕೃತಗೊಂಡಿದೆ ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದಾರೆ ಈಗಾಗಲೇ ಪೂಜೆಗಳೆಲ್ಲವೂ ಕೂಡ ಪ್ರಾರಂಭ ಆಗಿದೆ ಎಂದಿನಂತೆ ಈ ಬಾರಿಯೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ವಿಸ್ಮಯವನ್ನು ಅಂತ ಹೇಳಿ ಈಗಾಗಲೇ ಅಲ್ಲಿ ನೆರೆದಿದ್ದಾರೆ ಇನ್ನು ಕೆಲ ಕ್ಷಣಗಳಲ್ಲೇ ಆ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದ್ದಾರೆ ಅಲ್ಲಿ ನೆರೆದಿರುವಂಥ ಸಾವಿರಾರು ಭಕ್ತರು ಅದೇ ನಿಟ್ಟಿನಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಿಗೆ ಏನೆಲ್ಲ ಸಿದ್ಧತೆಗಳು ಬೇಕು ಎಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ ಈಗಾಗಲೇ ಪೂಜೆ ಕೂಡ ಪ್ರಾರಂಭ ಆಗಿದೆ ಆ ಕ್ಷಣಕ್ಕಾಗಿ ಈಗ ಆ ವಿಸ್ಮಯವನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಯಾಕಂದರೆ ಅದೊಂದು ಪವಿತ್ರ ಸ್ಥಾನ ಕಾವೇರಿಯನ್ನು ಕೇವಲ ನಮ್ಮ ನಾಡಿನ ಜನ ಒಂದು ನದಿಯಾಗಿ ಅಷ್ಟೇ ನೋಡೋದಿಲ್ಲ ಒಂದು ದೇವತೆ ರೀತಿಯಲ್ಲಿ ದೇವರ ರೀತಿಯಲ್ಲೇ ಅದರ ಮೇಲಿರುವಂಥ ಭಾವನೆಗಳು ಭಕ್ತಿ ಎಲ್ಲವೂ ಬೆಳೆದುಕೊಂಡು ಬಂದಿದೆ ಕನ್ನಡ ನಾಡಿನ ನಮ್ಮ ನಾಡಿನ ನಮ್ಮ ರಾಜ್ಯದ ಜೀವನದಿ ಅಂತ ಕರೆಸಿಕೊಳ್ಳುವಂಥ ನದಿ ಕಾವೇರಿ ಆ ಕಾವೇರಿ ನದಿಯ ಉಗಮ ಸ್ಥಾನದಲ್ಲಿ ಇನ್ನು ಕೆಲ ನಿಮಿಷಗಳಲ್ಲೇ ತೀರ್ಥೋದ್ಭವ ಆಗ್ತಾ ಇದೆ ಆ ತೀರ್ಥೋದ್ಭವವನ್ನು ಕಣ್ತುಂಬಿಕೊಳ್ಳಬೇಕು ಆ ಕ್ಷಣವನ್ನು ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತರು ಕೂಡ ಬಂದುಬಿಟ್ಟಿದ್ದಾರೆ ಅಲ್ಲಿ ಮತ್ತು ಪೂಜೆಗಳು ಕೂಡ ಈಗಾಗಲೇ ಆರಂಭ ಆಗಿದೆ ಸೊ ಯಾವ ಕ್ಷಣದಲ್ಲಿ ತೀರ್ಥೋದ್ಭವ ಆಗುತ್ತೆ ಅಂತ ಹೇಳಿ ನೆರೆದಿರುವಂಥ ಭಕ್ತರು ಬಹಳ ಭಕ್ತಿಯಿಂದ ಕಾದು ಕುಳಿತಿದ್ದಾರೆ ಇನ್ನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳಿದಿರುವಂಥದ್ದು ಅಷ್ಟೊತ್ತಿಗೆ ತೀರ್ಥೋದ್ಭವ ಆಗುತ್ತೆ ಮಕರ ಲಗ್ನದಲ್ಲಿ ತೀರ್ಥರೂಪಿಣಿಯಾಗಿ ಕಾವೇರಿ ದರ್ಶನವನ್ನು ನೀಡುವಂಥದ್ದು ಸೊ ಇದನ್ನು ಕಾವೇರಿಯ ದರ್ಶನ ಪಡೆದುಕೊಳ್ತಾ ಇದ್ದೀವಿ ಅಂತ ಹೇಳಿನೇ ಜನ ಭಾವಿಸ್ತಾರೆ ಹೀಗಾಗಿ ಆ ತೀರ್ಥೋದ್ಭವವನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಆ ಕ್ಷಣವನ್ನು ಕಣ್ಣಾರೆ ನೋಡಬೇಕು ಅನ್ನೋ ಕಾರಣಕ್ಕಾಗಿ ಭಕ್ತಿಯಿಂದ ಸಾಕಷ್ಟು ಧಾರ್ಮಿಕ ಭಾವನೆಗಳನ್ನು ಇಟ್ಕೊಂಡು ಅದರ ವಿಚಾರವಾಗಿ ಜನ ಅಲ್ಲಿ ಕಾಯ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ ಬಹಳಷ್ಟು ಇದಕ್ಕೆ ಈ ಹಿಂದಿನ ಇತಿಹಾಸ ಇದೆ ಪರಂಪರೆಯಲ್ಲಿ ಈ ರೀತಿಯಾದಂಥ ಪೂಜೆಗಳನ್ನು ಮಾಡಿಕೊಂಡೇ ಇಲ್ಲಿವರೆಗೂ ಕೂಡ ಬಂದಿರುವಂಥದ್ದು ಆ ತೀರ್ಥೋದ್ಭವದ ಕ್ಷಣ ಏನಿದೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಭಾವದ ವಿಚಾರವಾಗಿ ಹೀಗಾಗಿ ಕೊಡಗಿನ ಭಾಗದ ಜನ ಪ್ರಮುಖವಾಗಿ ಆ ಸ್ಥಳದಲ್ಲಿ ಸೇರಿದ್ದಾರೆ ಈಗ ತಲಕಾವೇರಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಜನ ಕೂಡ ಬಂದು ಜಮಾಯಿಸಿರೋದನ್ನು ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿಕೊಂಡಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿರೋದ್ರಿಂದ ಪೂಜೆ ಪುನಸ್ಕಾರ ಕಾರ್ಯಗಳೆಲ್ಲವೂ ಕೂಡ ಈಗಾಗಲೇ ಆರಂಭ ಆಗಿದೆ ನೋಡಿ ಒಂದು ಭಾಗದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ತಲಕಾವೇರಿಯಲ್ಲಿ ಆಗಮಿಸಿದ್ದಾರೆ ಆ ಕ್ಷಣಗಳನ್ನು ತೀರ್ಥೋದ್ಭವ ಆಗುವಂತಹ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಿಕ್ಕೆ ಅನ್ನುವಂಥದ್ದನ್ನು ಒಂದು ಭಾಗದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರ ಮತ್ತೊಂದು ಭಾಗದಲ್ಲಿ ಆ ತೀರ್ಥೋದ್ಭವ ಆಗುವಂತಹ ಆ ಸ್ಥಳ ಏನಿದೆ ಅದನ್ನು ಗಮನಿಸ್ತಾ ಇದ್ದೀರಾ ಸೊ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಇದೇ ಜಾಗದಲ್ಲೇ ತೀರ್ಥೋದ್ಭವದ ಮೂಲಕ ತೀರ್ಥರೂಪಿಣಿಯಾಗಿ ಕಾವೇರಿ ದರ್ಶನವನ್ನು ನೀಡುತ್ತಾ ಇರುವಂಥದ್ದು ಕಾವೇರಿ ಮಾತೆ ಹೀಗಾಗಿ ಈ ಕ್ಷಣವನ್ನು ಕಣ್ತುಂಬಿಕೊಳ್ಳಬೇಕು ಅಂತ ಹೇಳಿ ದೊಡ್ಡ ಸಂಖ್ಯೆಯಲ್ಲಿ ಸಾಗರೋಪಾದಿಯಾಗಿ ಅಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇರುವಂಥ ದೃಶ್ಯಗಳನ್ನು ಒಂದು ಭಾಗದಲ್ಲಿ ನೀವು ನೋಡ್ತಾ ಇದ್ದೀರ ಪ್ರಧಾನ ಅರ್ಚಕ ಗುರುರಾಜ್ ಆಚಾರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಅಲ್ಲಿ ಪೂಜೆಗಳು ಕೂಡ ಆರಂಭ ಆಗಿದೆ ಕೇವಲ ಓ ಇದೀಗ ತೀರ್ಥೋದ್ಭವ ಆಗಿದೆ ಸೊ ನಿಗದಿಯಾಗಿದ್ದಂತಹ ಸಮಯ ಒಂದು ಗಂಟೆ ಹನ್ನೊಂದು ನಿಮಿಷ ಮಕರ ಲಗ್ನ ಅಂತ ಹೇಳಿ ತೀರ್ಥೋದ್ಭವ ಆಗಿದೆ ಈಗ ನಿಗದಿಯಾಗಿದ್ದಂತಹ ಲಗ್ನದಲ್ಲೇ ಅದೇ ಸಮಯದಲ್ಲೇ ತೀರ್ಥರೂಪಿಣಿಯಾಗಿ ಕಾವೇರಿ ಮಾತೆ ದರ್ಶನವನ್ನ ನೀಡಿ ಆಗಿದೆ ಸೊ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಕೊಡಗಿನ ತಲಕಾವೇರಿಯಲ್ಲಿ ತೀರ್ಥೋದ್ಭವ ಆಗಿದೆ ಸೊ ಸಾವಿರಾರು ಸಂಖ್ಯೆಯಲ್ಲಿ ಏನು ಭಕ್ತರು ಅಲ್ಲಿ ಆಗಮಿಸಿದ್ರು ಆ ಕ್ಷಣವನ್ನು ನೋಡಬೇಕು ಅಂತ ಆ ಕ್ಷಣಕ್ಕೆ ಈಗೆಲ್ಲ ಸಾಕ್ಷಿಯಾಗಿದ್ದಾರೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಕೊಡಗಿನ ತಲಕಾವೇರಿಯಲ್ಲಿ ಈಗ ತೀರ್ಥೋದ್ಭವ ಆಗಿದೆ ಅದೇ ನಿಟ್ಟಿನಲ್ಲಿ ಇಷ್ಟೆಲ್ಲ ಅಲಂಕಾರ ಪೂಜೆ ಪುನಸ್ಕಾರಗಳು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಸೇರಿದ್ರು ಒಂದು ಗಂಟೆ ಹನ್ನೊಂದು ನಿಮಿಷ ಮಕರ ಲಗ್ನ ಅಂತ ಹೇಳಿ ನೋಡಿ ನಿಗದಿಯಾಗಿತ್ತು ಅದರಂತೆಯೇ ಕೊಂಚವೂ ಹೆಚ್ಚು ಕಡಿಮೆ ಇಲ್ಲದೆ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಕರ ಲಗ್ನದಲ್ಲಿ ಕಾವೇರಿ ಮಾತೆ ತೀರ್ಥರೂಪಿಣಿಯಾಗಿ ದರ್ಶನ ನೀಡಿಯಾಗಿದೆ ಸೊ ಈ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳಬೇಕು ಕೈ ಮುಗಿಬೇಕು ಕಾವೇರಿ ಮಾತೆಗೆ ಆ ತೀರ್ಥರೂಪಿಣಿಯಾಗಿ ದರ್ಶನ ನೀಡುವಂಥದ್ದನ್ನ ನಾವು ಕಣ್ಣಾರೆ ನೋಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ಅಲ್ಲಿ ಭಕ್ತರು ಸೇರಿದರು ಬಟ್ ಈಗ ಆ ಕ್ಷಣ ಜರುಗಿಯಾಗಿದೆ ತಲಕಾವೇರಿಯಲ್ಲಿ ತೀರ್ಥರೂಪಿಣಿಯಾಗಿ ಕಾವೇರಿ ಮಾತೆ ದರ್ಶನವನ್ನು ನೀಡಿ ಆಗಿದೆ ಸೊ ಅದನ್ನು ಒಂದು ರೀತಿ ತೀರ್ಥ ಅಮೃತದ ರೀತಿ ಭಾವಿಸ್ತಾರೆ ಹಾಗಾಗಿ ಅದನ್ನು ಎಲ್ಲರ ಮೇಲೂ ಪ್ರೋಕ್ಷಣೆ ಮಾಡ್ತಿದ್ದಾರೆ ಅಲ್ಲಿ ನೆರೆದಿರುವಂತಹ ಭಕ್ತರ ಮೇಲೆ ಏನು ತೀರ್ಥೋದ್ಭವ ಆಗಿದೆ ಆ ಕಾವೇರಿ ಮಾತೆಯ ನೀರನ್ನು ಪಡೆದುಕೊಂಡು ತೀರ್ಥ ತೀರ್ಥವನ್ನು ಪಡೆದುಕೊಂಡು ಅಲ್ಲಿ ನೆರೆದಿರುವಂತಹ ಭಕ್ತರ ಮೇಲೆ ಈಗ ತೀರ್ಥ ಪ್ರೋಕ್ಷಣೆ ಮಾಡ್ತಾ ಇರುವಂಥ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ ಸೊ ಅಲ್ಲಿಗೆ ತಲಕಾವೇರಿಯಲ್ಲಿ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಕರ ಲಗ್ನದಲ್ಲಿ ತೀರ್ಥ ಉದ್ಭವ ಆಗಿದೆ ಬಹಳ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ ಬಹಳ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ನಾಡಿನ ಜನ ಇದರ ವಿಚಾರವಾಗಿ ಅದರಂತೆಯೇ ಅದೇ ಕಾರಣಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕೊಡಗಿನ ತಲಕಾವೇರಿಯಲ್ಲಿ ಜನ ಆಗಮಿಸಿದ್ದದ್ದು ಮತ್ತು ಮಕರ ಲಗ್ನ ಒಂದು ಗಂಟೆ ಹನ್ನೊಂದು ನಿಮಿಷ ಅಂಥೇಳಿ ಸಮಯ ನಿಗದಿಯಾಗಿತ್ತು ನಿಗದಿಯಾಗಿದ್ದ ಹಾಗೆಯೇ ಅದೇ ಸಮಯಕ್ಕೆ ಸರಿಯಾಗಿ ತೀರ್ಥರೂಪಿಣಿಯಾಗಿ ಕಾವೇರಿ ಮಾತೆ ದರ್ಶನವನ್ನು ನೀಡಿರೋದು ಸೊ ಅದಾದ ನಂತರದಲ್ಲೂ ಕೂಡ ಇನ್ನೂ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಗುತ್ತೆ ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ತೀರ್ಥ ಉದ್ಭವ ಆಗಿರುವಂಥದ್ದು ಈಗಾಗಲೇ ಇದಕ್ಕೂ ಮುಂಚಿನ ದೃಶ್ಯಗಳನ್ನು ನೋಡ್ತಾ ಇದ್ರಿ ಬಟ್ ಈಗ ಅಲ್ಲಿ ತೀರ್ಥೋದ್ಭವ ಆಗಿದೆ ಸೊ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಉಕ್ಕಿ ಬರುತ್ತೆ ಕಾವೇರಿ ನದಿ ಮಾತೆ ತೀರ್ಥರೂಪಿಣಿಯಾಗಿ ಉಕ್ಕಿ ಇಲ್ಲಿ ದರ್ಶನವನ್ನು ನೀಡುವಂಥದ್ದು ಅಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಸೂಕ್ಷ್ಮವಾಗಿ ಸೊ ಈ ಕ್ಷಣಕ್ಕಾಗಿನೇ ಎಲ್ಲರೂ ಕೂಡ ಕಾಯ್ತಾ ಇದ್ದಂಥದ್ದು ಕೈ ಮುಗಿದು ನಮಿಸಬೇಕು ಹೇಳಿ ಸೊ ಅದೀಗ ಆಗಿದೆ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಅಂತ ಇತ್ತು ಇದನ್ನು ನೋಡಲಿಕ್ಕೆ ಅಂತಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದರು ಈಗಾಗಲೇ ವಿಶೇಷ ಪೂಜಾ ಕಾರ್ಯಕ್ರಮಗಳು ಕೂಡ ಆರಂಭ ಆಗಿದೆ ತೀರ್ಥಕುಂಡಿಕೆಯಿಂದ ಕಾವೇರಿ ಮಾತೆ ಉಕ್ಕಿ ಬಂದಿದ್ದಾಗಿದೆ